ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೇನೆ ಸೊ ನಾನು ಕೆ ಪಿ ಎಸ್ಸಿ ಕೆಟಗರಿಯಲ್ಲಿ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ ಒಂದು ಕೆಟಗರಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿದ್ದೇನೆ ಸೊ ಎಲ್ಲರೂ ತುಂಬಾ ದಿನದಿಂದ ವೇಟ್ ಮಾಡ್ತಿರುವಂತಹ ಈ ಒಂದು ಯು ಪಿ ಸಿವಿಲ್ ಸರ್ವಿಸ್ ಟೂ ತೌಸಂಡ್ ಟ್ವೆಂಟಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಭಾಗದಲ್ಲಿ ಎಲ್ಲಾ ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅದು ಯಾವ ರೀತಿಯಾದ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರಬಹುದು ಫೀಸ್ ಆಗಿರ್ಬಹುದು ನಂಬರ್ ಆಫ್ ಅಟೆಂಪ್ಟ್ಸ್ ಆಗಿರ್ಬಹುದು ಪ್ರಿಲಿಮ್ಸ್ ಎಕ್ಸಾಮ್ ಕುರಿತಾಗಿ ಮೇನ್ಸ್ ಎಕ್ಸಾಮ್ ಕುರಿತಾಗಿ ಬುಕ್ಸ್ ಗಳ ಕುರಿತಾಗಿ ಅದೇ ರೀತಿಯಾಗಿ ಯಾವ ಯಾವ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ನೀವು ಅಪ್ಲೈ ಮಾಡಬೇಕು ಸೊ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಭಾಗದಲ್ಲಿ ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಭಾಗವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾದ್ರೆ ಪ್ರಾರಂಭ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ ಸೊ ನೋಡಿ ಎಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ನೋಟಿಫಿಕೇಶನ್ ಇದೆ ಅಲ್ಲ ಇವತ್ತು ಅಂದರೆ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಈ ಒಂದು ನೋಟಿಫಿಕೇಶನ್ ಬಂದಿದೆ ಸೊ ಇಲ್ಲಿ ನೋಡಿ ಪ್ರಮುಖವಾಗಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ ಐ ಪಿ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಐ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಎಸ್ ಅದೇ ರೀತಿಯಾಗಿ ಈ ರೀತಿಯಾದಂತಹ ಬೇರೆ ಬೇರೆ ಒಂದು ಪೋಸ್ಟ್ ಗಳಿಗೆ ಟೋಟಲ್ ಆಗಿ ಏಳ್ನೂರ ತೊಂಬತ್ತಾರು ಪೋಸ್ಟ್ ಗಳನ್ನ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ ಸೊ ಟೋಟಲ್ ಆಗಿ ಏಳ್ನೂರ ತೊಂಬತ್ತಾರು ಪೋಸ್ಟ್ ಗಳಿಗೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು ಯಾವ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೀವು ಒಳಗೊಂಡಿರ್ಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಸೊ ಪ್ರತಿ ಬಾರಿ ನೋಡಿದ್ರೆ ಸೊ ಪೋಸ್ಟ್ಗಳು ಸ್ವಲ್ಪ ಜಾಸ್ತಿ ಇರತ್ತೆ ಸೊ ಅವುಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಪೋಸ್ಟ್ ಇದೆ ಅಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಾನೆ ಹೇಳ್ಬಹುದು ಸೊ ನೋಡಿ ಈಗಾಗ್ಲೇ ನಾನು ಹೇಳಿರುವ ಹಾಗೆ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಈ ರೀತಿಯಾಗಿ ಈ ಎಲ್ಲಾ ರೀತಿಯಾದಂತಹ ಕ್ಯಾಟಗರಿಗಳಲ್ಲಿ ಸೊ ನೀವೇನ್ ಮಾಡಬಹುದು ಎಕ್ಸಾಮ್ಸ್ ಗಳನ್ನ ಬರಿಬೇಕಾಗತ್ತೆ ಸೊ ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ ಈ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಇಂಪಾರ್ಟೆಂಟ್ ಡೇಟ್ಸ್ ಗಳು ಯಾವ್ದು ಅಂದ್ರೆ ಸೊ ಇವತ್ತು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ ಇವತ್ತಿಂದಾನೇ ನೀವು ಅಪ್ಲಿಕೇಶನ್ ಕೂಡ ಹಾಕಬಹುದು ಅಂದರೆ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಂದು ನೀವು ಅಪ್ಲಿಕೇಶನ್ ಕೂಡ ಮಾಡಬಹುದು ಸೊ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂದ್ರೆ ಥರ್ಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಮತ್ತೆ ಪ್ರಿಲಿಮ್ಸ್ ಅನ್ನ ಯಾವಾಗ ಇಡಲಾಗತ್ತೆ ಅಂದ್ರೆ ಮೇ ತೌಸಂಡ್ ಟ್ವೆಂಟಿ ಅದೇ ರೀತಿಯಾಗಿ ಟೆಂಟೇಟಿವ್ ಡೇಟ್ ಅಂತ ಹೇಳ್ಬಹುದು ಐ ಎಸ್ ಮೇನ್ಸ್ ಎಕ್ಸಾಮ್ಗೆ ಏಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೆಂಟೇಟಿವ್ ಡೇಟ್ ಆಗಿರ್ಬಹುದು ಆದ್ರೆ ಆ ಒಂದು ತಿಂಗಳಿನಲ್ಲಿನೇ ಮೇನ್ಸ್ ಎಕ್ಸಾಮ್ ಇಡುವುದು ಅದು ಖಾತ್ರಿ ಆಗಿದೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಯಾವ ಯಾವ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೀವು ಒಳಗೊಂಡಿರ್ಬೇಕು ಈ ಒಂದು ಎಕ್ಸಾಮ್ ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಸೊ ಇಲ್ಲಿ ಈಗಾಗಲೇ ಈ ಒಂದು ನೋಟಿಫಿಕೇಶನ್ ಬರುತ್ತಲ್ಲ ಯು ಪಿ ಎಸ್ ಸಿ ಕಡೆಯಿಂದ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂದ್ರೆ ಗ್ರಾಜುಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಆಫ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಆರ್ ಇನ್ಕಾರ್ಪೊರೇಟೆಡ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಡಿಕ್ಲೇರ್ಡ್ ಅ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ದ ಯು ಜಿ ಸಿಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅದೇ ರೀತಿಯಾಗಿ ನೋ ರಿಕ್ವೈರ್ಮೆಂಟ್ ಫಾರ್ ಎನಿ ಮಿನಿಮಮ್ ಪರ್ಸೆಂಟೇಜ್ ಅಂತ ಕೂಡ ಇಲ್ಲಿ ಈಗಾಗ್ಲೆ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ ಅಂದರೆ ಈ ಒಂದು ಎಕ್ಸಾಮ್ ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಗ್ರ್ಯಾಜುಯೇಟ್ ಡಿಗ್ರಿಯನ್ನ ನೀವು ಮುಗಿಸ್ಲೇಬೇಕಾಗಿರತ್ತೆ ಅದು ಕಂಪಲ್ಸರಿ ಆಗಿರುತ್ತೆ ಸೊ ಹಾಗಾದ್ರೆ ಇಲ್ಲಿ ನಿಗದಿಪಡಿಸಲಾದಂತಹ ಒಂದು ಏಜ್ ಲಿಮಿಟ್ ಏನಂತ ಹೇಳ್ಬೇಕಂದ್ರೆ ದ ಮಿನಿಮಮ್ ಏಜ್ ಲಿಮಿಟ್ ಇಸ್ ಟ್ವೆಂಟಿ ಒನ್ ಇಯರ್ಸ್ ಅಂಡ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕೆಟಗರೀಸ್ ಅಂದರೆ ಮಿನಿಮಮ್ ವಯಸ್ಸಿನ ಮಿತಿ ಇಪ್ಪತ್ತೊಂದು ವರ್ಷ ಇದೆ ಆದ್ರೆ ಮ್ಯಾಕ್ಸಿಮಮ್ ಏಜ್ ಇದೆ ಅಲ್ಲ ಅದು ಕೆಟಗರಿಗೆ ತಕ್ಕಂತೆ ಬೇರೆ ಬೇರೆ ಆಗಿರುತ್ತೆ ಜನರಲ್ ಕೆಟಗರಿಗೆ ತರ್ಟಿ ಟೂ ಇಯರ್ಸ್ ಒಬಿಸಿಗೆ ಥರ್ಟಿ ಫೈವ್ ಇಯರ್ಸ್ ಎಸ್ಸಿ ಮತ್ತೆ ಎಸ್ ಟಿ ಗಳಿಗೆ ಮೂವತ್ತೇಳು ವರ್ಷಗಳು ಮತ್ತೆ ಪಿ ಡಬ್ಲ್ಯೂ ಡಿ ಸೊ ನಾಲ್ವತ್ತೆರಡು ವರ್ಷಗಳನ್ನ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂತ ನಾವು ಇದನ್ನ ಹೇಳ್ಬಹುದು ಹಾಗಾದ್ರೆ ಯಾವ ಒಂದು ಕೆಟಗರಿಗಳು ಎಷ್ಟು ಒಂದು ನಂಬರ್ ಆಫ್ ಗಳನ್ನ ಅವರಿಗೆ ನಿಗದಿಪಡಿಸಲಾಗಿದೆ ಅಂತ ಹೇಳಬೇಕಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಟೆಂಪ್ಟ್ಸ್ ಅಲೌಡ್ ಫಾರ್ ಈಚ್ ಕೆಟಗರಿ ಸೊ ಜನರಲ್ ಸಿಕ್ಸ್ ಅಟೆಂಪ್ಟ್ ಆರು ಅಟೆಂಪ್ಟ್ ಗಳನ್ನ ಮಾಡಬಹುದು ಇ ಡಬ್ಲ್ಯೂ ಎಸ್ ಆರು ಅಟೆಂಪ್ಟ್ಗಳನ್ನ ಓಬಿಸಿ ಗಳು ಒಂಬತ್ತು ಅಟೆಂಪ್ಟ್ ಗಳನ್ನ ಸಿ ಮತ್ತೆ ಸಿ ಟಿಲ್ ದ ಏಜ್ ಲಿಮಿಟ್ ಅನ್ನ ತಲುಪುವವರೆಗೆ ಪಿಡಬ್ಲ್ಯೂ ಡಿ ಒಂಬತ್ತು ಅಟೆಂಪ್ಟ್ ಗಳನ್ನ ಒಬಿಸಿ ಮತ್ತೆ ಎಸ್ಸಿ ಎಸ್ಟಿ ಒಬಿಸಿ ಆ ಒಂಬತ್ತು ಗಳು ಇದೆ ಮತ್ತೆ ಸಿ ಎಸ್ ಟಿ ಅವರು ತಮ್ಮ ಒಂದು ಏಜ್ ಲಿಮಿಟ್ ಅನ್ನ ತಲುಪುವವರೆಗೆ ಅವರು ಈ ಒಂದು ಎಕ್ಸಾಮ್ ಗೆ ಅಪ್ಲೈ ಮಾಡಬಹುದಾಗಿದೆ ಹಾಗಾದ್ರೆ ಯಾರಿಗೆ ಎಷ್ಟು ಒಂದು ಅಪ್ಲಿಕೇಶನ್ ಫೀ ಅನ್ನ ನಿಗದಿಪಡಿಸಲಾಗಿದೆ ಅಂದ್ರೆ ಜನರಲ್ ಇಡಬ್ಲ್ಯೂ ಎಸ್ ಮತ್ತು ಒಬಿಸಿ ಇವರಿಗೆ ನೂರು ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಮತ್ತೆ ಫಿಮೇಲ್ ಮಹಿಳಾ ಅಭ್ಯರ್ಥಿಗಳು ಯಾವುದೇ ಒಂದು ಶುಲ್ಕವನ್ನ ನೀಡುವ ಅವಶ್ಯಕತೆ ಇಲ್ಲ ಸೊ ಈ ಐ ಎ ಎಸ್ ಎಕ್ಸಾಮ್ ಇದೆಲ್ಲ ಮೂರು ಪ್ರಮುಖವಾದಂತಹ ಹಂತಗಳನ್ನ ಒಳಗೊಂಡಿದೆ ಸೊ ಪ್ರಿಲಿಮ್ಸ್ ಮೇನ್ಸ್ ಮತ್ತೆ ಇಂಟರ್ವ್ಯೂ ಸೊ ನಾವು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮೇನ್ಸ್ ಗೆ ಹೋಗ್ಬಹುದು ಮೇನ್ಸ್ ಅನ್ನ ಕ್ಲಿಯರ್ ಮಾಡ್ದಾಗ್ಲೆ ಇಂಟರ್ವ್ಯೂ ನಲ್ಲಿ ನಾವು ಯಾವಾಗ ಕ್ವಾಲಿಫೈ ಆಗ್ತೀವಲ್ಲ ಅವಾಗ ಈ ಒಂದು ಪೋಸ್ಟ್ ಗಳನ್ನ ನಾವು ಪಡ್ಕೋಬಹುದಾಗಿದೆ ಸೊ ಹಾಗಾದ್ರೆ ಈ ಒಂದು ಹಂತಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಇವಾಗ ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಪ್ರಿಲಿಮ್ಸ್ ಇದೆ ನೋಡಿ ಇವಾಗ ಈಗಾಗಲೇ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಲಾಗಿದೆ ಅದು ಯಾವ ರೀತಿ ಒಂದು ಎಕ್ಸಾಮ್ ಇರತ್ತೆ ಅಂತ ಹೇಳ್ಬೇಕಂದ್ರೆ ಸೊ ಇದ್ರಲ್ಲಿ ಎರಡು ಪ್ರಮುಖವಾದಂತ ಒಂದು ಪೇಪರ್ ಗಳು ಇರತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಇದೆ ಅಲ್ಲ ಅದು ಜನರಲ್ ಸ್ಟಡೀಸ್ಗೆ ಗೆ ಸಂಬಂಧಪಟ್ಟಿದೆ ಅರವತ್ತು ನಿಮಿಷಗಳು ನಿಗದಿಪಡಿಸಲಾಗಿರುತ್ತೆ ಸೊ ಅದೇ ರೀತಿಯಾಗಿ ನೂರು ಟೋಟಲ್ ಕ್ವಶನ್ಸ್ ಎಷ್ಟು ಇರುತ್ತೆ ಅಂದ್ರೆ ಹಂಡ್ರೆಡ್ ಟೋಟಲ್ ಗಳು ಇರುತ್ತೆ ಸೊ ಮತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟು ಟೂ ಹಂಡ್ರೆಡ್ ಅಂದ್ರೆ ಪೇಪರ್ ಒನ್ ನಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ನಿಗದಿಪಡಿಸಲಾಗಿರೋದ್ರಿಂದ ಸೊ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂ ಇರುತ್ತಲ್ಲ ಅದು ಆಪ್ಟಿಟ್ಯೂಡ್ ಪೇಪರ್ ಇರುತ್ತೆ ಸೊ ಟೋಟಲ್ ಡ್ಯೂರೇಷನ್ ಎಷ್ಟು ಅಂದ್ರೆ ಸಿಕ್ಸ್ಟಿ ಮಿನಿಟ್ಸ್ ಟೋಟಲ್ ಕ್ವಶನ್ಸ್ ಏಟಿ ಇರತ್ತೆ ಮಾರ್ಕ್ಸ್ ಇದೆ ಅಲ್ಲ ಅದು ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಪೇಪರ್ ಟು ನಿಗದಿಪಡಿಸಲಾಗಿದೆ ಸೊ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಸೇರಿ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಗಳನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಐ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಸೊ ಹಾಗಾದ್ರೆ ಈ ಒಂದು ಪೇಪರ್ ಒನ್ ಮತ್ತೆ ಪೇಪರ್ ಟು ಯಾವ ರೀತಿ ಇರುತ್ತೆ ಅದ್ರಲ್ಲಿ ಯಾವ್ದನ್ನ ನಾವು ಫೋಕಸ್ ಮಾಡಬೇಕು ಅನ್ನೋದರ ಕುರಿತಾಗಿ ಹೇಳಬೇಕಂದ್ರೆ ಪೇಪರ್ ಒನ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಗೆ ಪಾರ್ಟ್ ಎ ಅಂತ ಅದನ್ನ ಕರೆಯಲಾಗತ್ತೆ ಸೊ ಈಗಾಗಲೇ ಹೇಳಿರುವ ಹಾಗೆ ಟೂ ಅವರ್ಸ್ ಇದು ಡ್ಯೂರೇಷನ್ ಇರುತ್ತೆ ಮತ್ತೆ ಟೂ ಹಂಡ್ರೆಡ್ ಗೆ ಇರುತ್ತೆ ಇದರಲ್ಲಿ ನೀವು ಯಾವ ಯಾವ ಗಳ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಫಿಸಿಕಲ್ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನನ್ಸ್ ಕಾನ್ಸ್ಟಿಟ್ಯೂಷನ್ పొలిటికల్ సిస్టమ్ పంచాయత్ రాజ్ పబ్లిక్ పాలసీ రైట్ ఇష్యూస్ ఎక్సెట్రా ఎకనామిక్ అండ్ సోషల్ డెవలప్మెంట్ నల్లి సో సస్టైనబుల్ డెవలప్మెంట్ పావర్టీ ఇన్క్లూజన్ డెమోగ్రాఫిక్స్ సోషల్ సెక్టర్ ఇనిషియేటివ్స్ ఇదన్న ఎక్సెట్రామే సో జనరల్ ఇష్యూస్ ఆన్ ఎన్విరాన్మెంటల్ ఎకాలజీ బయోడైవర్సిటీ అండ్ క్లైమేట్ చేంజ్ దట్ దూ నాట్ రిక్వైర్ సబ్జెక్ట్ స్పెషలైజేషన్ మే జనరల్ సైన్స్ ಇದು ಪೇಪರ್ ಒನ್ ನಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂತಹ ಪ್ರಮುಖವಾದ ವಿಷಯಗಳು ಆಗಿದೆ ಸೊ ಪೇಪರ್ ಟೂಗು ಕೂಡ ಎರಡು ಡ್ಯೂರೇಷನ್ ಅವರ್ಸ್ ಎಷ್ಟು ಅಂದ್ರೆ ಟೂ ಅವರ್ಸ್ ಇದೆ ಮತ್ತೆ ಟೋಟಲ್ ಮಾರ್ಕ್ಸ್ ಅಂದ್ರೆ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟೂಗು ಕೂಡ ಸೊ ಇದು ಸಿ ಸ್ಯಾಟ್ ಪೇಪರ್ ಇರುತ್ತೆ ಇದ್ರಲ್ಲಿ ನೀವು ಯಾವ ಯಾವ ಒಂದು ಅಂಶಗಳನ್ನ ಗಮನ ಹರಿಸ್ಬೇಕಂದ್ರೆ ಕಾಂಪ್ರಹೆನ್ಶನ್ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಸ್ಕಿಲ್

ಇಂಗ್ಲಿಷ್ ಮತ್ತೆ ಹಿಂದಿ ಎರಡು ಲ್ಯಾಂಗ್ವೇಜ್ ಗಳ ಒಂದು ಕ್ವಶನ್ ಪೇಪರ್ ಅನ್ನ ಪ್ರಿಲಿಮ್ಸ್ ನಲ್ಲಿ ನೀವು ಪಡ್ಕೋಬಹುದು ಸೊ ಪೇಪರ್ ಟೂ ಇದೆ ಅಲ್ಲ ಅದು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಅದನ್ನ ಕನ್ಸಿಡರ್ ಮಾಡಲಾಗತ್ತೆ ಯಾವಾಗ ನೀವು ಸಿಟ್ ಪೇಪರ್ ನಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಯಾವಾಗ ನೀವು ತಗೋತಿರಲ್ಲ ಅವಾಗ ಮಾತ್ರ ನಿಮ್ಮ ಪೇಪರ್ ಒನ್ ಅನ್ನ ಚೆಕ್ ಮಾಡಲಾಗತ್ತೆ ಸೊ ಎರಡು ಪೇಪರ್ಗಳು ಇದೆಲ್ಲ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ನಾಲ್ಕು ಆಪ್ಷನ್ ಇರುತ್ತೆ ಅದ್ರಲ್ಲಿ ನೀವು ಸರಿಯಾದ ಉತ್ತರವನ್ನ ಟಿಕ್ ಮಾಡ್ಬೇಕಾಗತ್ತೆ ಸೊ ಒಂದ್ ವೇಳೆ ಒಂದೇ ಪ್ರಶ್ನೆಗೆ ಎರಡು ಉತ್ತರಗಳನ್ನ ನೀವು ಟಿಕ್ ಮಾಡಿದ್ರೆ ಅದನ್ನ ಅಹ್ ಪರಿಗಣಿಸಲಾಗೋದಿಲ್ಲ ಈ ಒಂದು ಎಕ್ಸಾಮ್ ನಲ್ಲಿ ಸೊ ಅದೇ ರೀತಿಯಾಗಿ ಒಂದ್ ಪೇಪರ್ ಅನ್ನ ಅಟೆಂಡ್ ಮಾಡಿ ಇನ್ನೊಂದನ್ನ ಬಿಟ್ರೆ ಹಾಗಂತ ಇಲ್ಲ ಎರಡೂ ಪೇಪರ್ ಅನ್ನ ನೀವು ಅಟೆಂಪ್ಟ್ ಮಾಡಲೇಬೇಕು ಕ್ವಾಲಿಫೈಯಿಂಗ್ ಪೇಪರ್ ನಲ್ಲಿ ಅಟ್ ಲೀಸ್ಟ್ ಥರ್ಟಿ ತ್ರೀ ಪರ್ಸೆಂಟ್ ನಿಂದ ನೀವು ಕ್ವಾಲಿಫೈ ಆಗ್ಲೇಬೇಕು ಅದು ಪೇಪರ್ ಟೂ ನಲ್ಲಿ ಹಾಗಾದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಗಳ ಕುರಿತಾಗಿ ಕೂಡ ನಿಮ್ಗೆ ಮಾಹಿತಿಯನ್ನ ಹೇಳ್ಬಿಡ್ತೀನಿ ಸೊ ಎಷ್ಟು ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಸೊ ಈಗಾಗಲೇ ನಿಮ್ಗೆ ಹೇಳಿರುವ ಹಾಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಎಂ ಸಿ ಕ್ಯೂ ಫಾರ್ವರ್ಡ್ ನಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರತ್ತೆ ಅಂದ್ರೆ ಒನ್ ಥರ್ಡ್ ಮಾರ್ಕ್ಸ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ಸೊ ಜಿಎಸ್ ಪೇಪರ್ ಟು ಇದೆಲ್ಲ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಯು ನೀಡ್ ಓನ್ಲಿ ಥರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಟು ಕ್ಲಿಯರ್ ದಿಸ್ ಪೇಪರ್ ಸೊ ಇನ್ ದ ಪಿ ಡಬ್ಲ್ಯೂ ಡಿ ಕ್ಯಾಟಗರಿ ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಆರ್ ಅಲಾಟೆಡ್ ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ಫಾರ್ ಈಚ್ ಪೇಪರ್ ಓಕೆ ಸೊ ಇದು ನಿಮಗೆ ಈ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತಹ ನೆಗೆಟಿವ್ ಮಾರ್ಕ್ಸ್ ಆಗಿದೆ ಸೊ ಮೇನ್ಸ್ ಕುರಿತಾಗಿ ಸುಮ್ನೆ ಹಾಗೆ ಇನ್ಫಾರ್ಮ್ ಹೇಳ್ತೀನಿ ಇನ್ಫಾರ್ಮೇಶನ್ ಕೊಡ್ತೀನಿ ಯಾಕಂದ್ರೆ ಗೆ ಬೇಕಾದ್ರೆ ನಾನು ಡೀಟೇಲ್ ಆಗಿ ಇನ್ನೊಂದು ಒಂದು ವಿಡಿಯೋವನ್ನ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ ಸೊ ಇಲ್ಲಿ ಇದೆ ಅಲ್ಲ ಮೇನ್ಸ್ ಅಲ್ಲಿ ಎಷ್ಟು ಪೇಪರ್ ಇರುತ್ತೆ ಅನ್ನೋದನ್ನ ಮಾತ್ರ ಇವಾಗ ಹೇಳ್ತಾ ಇದ್ದೀನಿ ಸೊ ಎಸ್ ಎ ಪೇಪರ್ ಇರುತ್ತೆ ಫಸ್ಟ್ ಅದು ಟೂ ಫಿಫ್ಟಿ ಮಾರ್ಕ್ಸ್ ಗೆ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಟೂ ಫಿಫ್ಟಿ ಸೆಕೆಂಡ್ ಜನರಲ್ ಸ್ಟಡೀಸ್ ಪೇಪರ್ ಟೂ ಫಿಫ್ಟಿ ಮಾರ್ಕ್ಸ್ ಗೆ ಜನರಲ್ ಸ್ಟಡೀಸ್ ಪೇಪರ್ ಥರ್ಡ್ ಟೂ ಫಿಫ್ಟಿ ಮಾರ್ಕ್ಸ್ ಗೆ ಜನರಲ್ ಸ್ಟಡೀಸ್ ಪೇಪರ್ ಫೋರ್ ಟೂ ಫಿಫ್ಟಿ ಮಾರ್ಕ್ಸ್ ಮತ್ತೆ ಆಪ್ಷನಲ್ ಪೇಪರ್ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ಆಪ್ಷನಲ್ ಗಳನ್ನ ನಿಮಗೆ ಕೊಟ್ಟಿರಲಾಗತ್ತೆ ಅದ್ರಲ್ಲಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಮತ್ತೆ ನಿಮ್ಮ ಎಜುಕೇಶನ್ ಗೆ ತಕ್ಕಂತೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡಬಹುದು ಸೊ ಅದ್ರಲ್ಲಿ ಎರಡು ಪೇಪರ್ ಅನ್ನ ಆಪ್ಷನಲ್ ಗೆ ಸಂಬಂಧಪಟ್ಟಂತೆ ಎರಡು ಪೇಪರ್ ಗಳನ್ನ ನೀವು ಬರಿಬೇಕಾಗಿರತ್ತೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಇದು ಎಂ ಸಿ ಇರಲ್ಲ ಆಪ್ಷನಲ್ ಪೇಪರ್ ಟೂ ಫಿಫ್ಟಿ ಮಾರ್ಕ್ಸ್ ಗೆ ಆಪ್ಷನಲ್ ಅದು ಅದು ಇನ್ನೊಂದು ಮಾರ್ಕ್ಸ್ ಗೆ ಇರುತ್ತೆ ಸೊ ಟೋಟಲ್ ಐ ಎ ಎಸ್ ಮೇನ್ ರಿಟರ್ನ್ ಎಕ್ಸಾಮ್ ಗೆ ನಿಗದಿಪಡಿಸಲಾದಂತಹ ಅಂಕಗಳು ಎಷ್ಟು ಅಂದ್ರೆ ಸಾವಿರದ ಏಳುನೂರ ಐವತ್ತು ಓಕೆ ಸೊ ಥೌಸಂಡ್ ಸೆವೆನ್ ಫಿಫ್ಟಿ ಮಾರ್ಕ್ಸ್ ಗಳನ್ನ ನಿಗದಿಪಡಿಸಲಾಗಿದೆ ಸೊ ಪ್ಲಸ್ ಅದರಲ್ಲಿ ಐ ಎ ಎಸ್ ಇಂಟರ್ವ್ಯೂ ಗೆ ನಿಗದಿಪಡಿಸಲಾಗಿದ್ದು ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ ಗಳನ್ನ ಸೊ ಟೋಟಲ್ ಆಗಿ ಮೇನ್ಸ್ ಪ್ಲಸ್ ಈ ಒಂದು ಇಂಟರ್ವ್ಯೂ ಟೂ ಥೌಸಂಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಗಳನ್ನ ನಿಗದಿಪಡಿಸಲಾಗಿದೆ ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ ಪ್ರಿಲಿಮ್ಸ್ ನ ಯಾವುದೇ ಮಾರ್ಕ್ಸ್ ಗಳನ್ನ ಮೇನ್ಸ್ ನಲ್ಲಿ ಇಂಟರ್ವ್ಯೂ ನಲ್ಲಿ ಆಡ್ ಮಾಡಲಾಗಲ್ಲ ಅದು ಕೇವಲ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ ಅಷ್ಟೇ ಓಕೆ ಸೊ ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ಮಾಡಬಹುದು ಅಪ್ಲೈ ಅನ್ನ ಮಾಡಬಹುದು ಅನ್ನೋದನ್ನ ಕೂಡ ನಿಮಗೆ ಹೇಳ್ತಾ ಇದೀನಿ ಎರಡು ಪ್ರಮುಖವಾದ ಸ್ಟೆಪ್ಸ್ ಗಳನ್ನ ಬಳಸ್ಕೊಂಡು ನೀವು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಗೆ ಅಪ್ಲೈ ಅನ್ನ ಮಾಡಬಹುದು ಫಸ್ಟ್ ಗೆ ಇದೆಲ್ಲ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಯು ಪಿ ಎಸ್ ಸಿ ಐ ಎಸ್ ಟೂ ತೌಸಂಡ್ ಟ್ವೆಂಟಿ ಎಕ್ಸಾಮ್ ಗೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ವಿಸಿಟ್ ಯು ಪಿ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ನೀವೇನ್ ಮಾಡ್ಬೇಕು ವಿಸಿಟ್ ಮಾಡ್ಬೇಕು ಓಕೆ ಸೊ ನಿಮ್ಮ ಮೊಬೈಲ್ ಆಗಿರ್ಬಹುದು ಲ್ಯಾಪ್ಟಾಪ್ ಆಗಿರ್ಬಹುದು ಸೊ ಕ್ಲಿಕ್ ಆನ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಇರುವಂತಹ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಟೂ ಥೌಸಂಡ್ ಟ್ವೆಂಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರಲ್ಲಿ ಇದೆಯಲ್ಲ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಮತ್ತೆ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡಬೇಕು ಆಗ ಆ ಒಂದು ಫಸ್ಟ್ ಸ್ಟೆಪ್ ನಲ್ಲಿ ಅಂದ್ರೆ ಐ ಎ ಎಸ್ ರಿಜಿಸ್ಟ್ರೇಷನ್ ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಆ ಒಂದು ಪ್ರೊಸೆಸ್ ನಿಂದ ನೀವು ಪಡ್ಕೋತೀರಾ ಸ್ಟೆಪ್ ಟೂ ಸೊ ಸ್ಟೆಪ್ ಟೂ ನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇದೆಲ್ಲ ಲಾಗಿನ್ ಮಾಡ್ಕೋಬೇಕು ಸೊ ಸ್ಟೆಪ್ ಟೂ ನಲ್ಲಿ ಫಸ್ಟ್ ನೀವು ಲಾಗಿನ್ ಮಾಡ್ಕೋಬೇಕು ಸೊ ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ನಿಮ್ಮ ರೋಲ್ ನಂಬರ್ ಮತ್ತೆ ಪಾಸ್ವರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಅನ್ನ ಕೊಡುವ ಮೂಲಕ ನೀವೇನ್ ಮಾಡ್ಬೇಕು ಲಾಗಿನ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ ಆಗಿರಬಹುದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರಬಹುದು ಏಜ್ ಜೆಂಡರ್ ರಿಲಿಜನ್ ಮತ್ತೆ ಉಳಿದ ಒಂದು ಮಾಹಿತಿಗಳನ್ನ ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಸ್ಕ್ಯಾನ್ಡ್ ಇಮೇಜ್ ಆಫ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಇಲ್ಲಿ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಸ್ಕ್ಯಾನ್ ಕಾಪಿಯನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ పే అప్లికేషన్ ఫీ థ్రూ డెబిట్ కార్డ్ ఆర్ క్రెడిట్ కార్డ్ ఆర్ ఇంటర్నెట్ బ్యాంకింగ్ ఆర్ ఆఫ్‌లైన్ థ్రూ ఈ ఛానల్ ఆఫ్ SBI బ్యాంక్ మీరు డెబిట్ కార్డ్ క్రెడిట్ కార్డ్ ఇంటర్నెట్ బ్యాంకింగ్ ಮೂಲಕ ఇలి అప్లై ಮಾಡಬಹುದು ఆఫ్‌లైన్ ಮೂಲಕ అంటే ఈ చలనిರುತ್ತాల SBI బ్యాంక్ తో ఆ మూలక మీరు ఏం ಮಾಡಬಹುದು ఇలి పేట్ ಮಾಡಬಹುದು సో ఈ రీతియకి నోడి మీరు అప్లికేషన్ న హఖబొదు ఐఎస్ ప్రిలిమ్స్ ఎగ్జామ్ కోస్కర ಈಗ ಈ ಒಂದು ಎಕ್ಸಾಮ್ ಗೆ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ನಿಮಗೆ ಓದಬೇಕಾದಂತಹ ಅವಶ್ಯಕವಾದಂತಹ ಪುಸ್ತಕಗಳ ಪಟ್ಟಿ ಇಂಪಾರ್ಟೆಂಟ್ ಬುಕ್ ಲಿಸ್ಟ್ ಅನ್ನ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ಹತ್ತು ಟಾಪ್ ಗಳು ಇದೆ ಅಲ್ಲ ಸೊ ಟಾಪರ್ ಗಳು ಸಜೆಸ್ಟ್ ಮಾಡಿರುವಂತಹ ಟಾಪರ್ ಗಳು ಸಜೆಸ್ಟ್ ಮಾಡಿರುವಂತಹ ಟೆನ್ ಇಂಪಾರ್ಟೆಂಟ್ ಬುಕ್ಸ್ ಗಳು ಯಾವುದು ಅಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಇಂಡಿಯನ್ ಪಾಲಿಟಿ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬೈ ಎಂ ಲಕ್ಷ್ಮಿಕಾಂತ್ ಪಾಲಿಟಿ ಇವಾಗ ಸಿಕ್ಸ್ತ್ ಎಡಿಷನ್ ಬಂದಿದೆ ಅದನ್ನ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಬೈ ನಿತಿನ್ ಸಿಂಗಾನಿಯಾ ಕಲ್ಚರ್ ಗೆ ಸಂಬಂಧಪಟ್ಟಂತೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಬೈ ಆಕ್ಸ್ಫರ್ಡ್ ಪಬ್ಲಿಷರ್ಸ್ ಜಿಯೋಗ್ರಫಿಗೆ ಸರ್ಟಿಫಿಕೇಟ್ ಫಿಸಿಕಲ್ ಅಂಡ್ ಹ್ಯೂಮನ್ ಜಿಯೋಗ್ರಫಿ ಬೈ ಗೋ ಚಾಂಗ್ ಲಿಯೋಂಗ್ ಜಿಯೋಗ್ರಫಿ ಸಬ್ಜೆಕ್ಟ್ ಗೋಸ್ಕರ ಇಂಡಿಯನ್ ಎಕನಾಮಿ ಬೈ ರಮೇಶ್ ಸಿಂಗ್ ಎಕನಾಮಿಕ್ ಸರ್ವೆ ಬೈ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಎಕನಾಮಿ ಸಬ್ಜೆಕ್ಟ್ ಗೋಸ್ಕರ ಇಂಡಿಯನ್ ಇಯರ್ ಬುಕ್ ಇದೆ ಅಲ್ಲ ಕರೆಂಟ್ ಗೋಸ್ಕರ ಅ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ರಾಜೀವ್ ಅಹಿರ್ ಮಾಡರ್ನ್ ಇಂಡಿಯಾ ಗೋಸ್ಕರ ಜನರಲ್ ಸ್ಟಡೀಸ್ ಪೇಪರ್ ಟು ಮ್ಯಾನುವಲ್ ಬೈ ಎಂ ಗೋಸ್ಕರ ಮತ್ತೆ ಎನ್ ಸಿ ಆರ್ ಟಿ ಬುಕ್ಸ್ ಅದು ಪ್ರಿಲಿಮ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಒಂದು ಬೇಸ್ ಇದೆ ಅಲ್ಲ ಪ್ರಿಲಿಮ್ಸ್ ಗೆ ಅದಕ್ ಅದನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ಎನ್ ಸಿಆರ್ ಟಿ ಬುಕ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಹತ್ತು ಬುಕ್ ಗಳನ್ನ ಇದೆ ಅಲ್ಲ ಈ ಐ ಎಸ್ ಟಾಪರ್ ಗಳು ಈಗಾಗಲೇ ಕ್ವಾಲಿಫೈ ಆಗಿರುವಂತಹ ಟಾಪರ್ ಗಳು ಸಜೆಸ್ಟ್ ಮಾಡಿರುವಂತಹ ಹತ್ತು ಪುಸ್ತಕಗಳು ಈಗ ಸಪ್ರೇಟ್ ಸಪ್ರೇಟ್ ಆಗಿ ಹೇಳ್ಬೇಕಂದ್ರೆ ಎನ್ಸಿಯೆಂಟ್ ಹಿಸ್ಟ್ರಿಗೆ ಏನ್ಸಿಯಂಟ್ ಇಂಡಿಯಾ ಬೈ ಆರ್ ಎಸ್ ಶರ್ಮಾ ಓಲ್ಡ್ ಎನ್ ಸಿಆರ್ ಟಿ ಬುಕ್ ಮಿಡಿವಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಆಫ್ ಮಿಡಿವಲ್ ಇಂಡಿಯಾ ಬೈ ಸತೀಶ್ ಚಂದ್ರ ಓಲ್ಡ್ ಎನ್ ಸಿ ಆರ್ ಟಿ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಸ್ಪೆಕ್ಟ್ರಮ್ ಕನ್ಸೈಸ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಸುಜಾತಾ ಮೆನನ್ ಇಂಡಿಯನ್ ಕಲ್ಚರ್ ಗೆ ಸಂಬಂಧಪಟ್ಟಂತೆ ಪೆಸೆಟ್ಸ್ ಆಫ್ ಇಂಡಿಯನ್ ಕಲ್ಚರ್ ಬೈ ಸ್ಪೆಕ್ಟ್ರಂ ಮತ್ತೆ ಸಿ ಆರ್ ಟಿ ವೆಬ್ಸೈಟ್ ಅನ್ನ ನೀವು ನೋಡೋದನ್ನ ಮರಿಬೇಡಿ ಈ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಓಲ್ಡ್ ಎನ್ ಸಿ ಆರ್ ಟಿ ಬುಕ್ಸ್ ಗಳನ್ನ ರೆಫರ್ ಮಾಡಲೇಬೇಕು ಫಿಸಿಕಲ್ ಜಿಯೋಗ್ರಫಿ ಗೋ ಚೆಂಗ್ ಅವರ ಪುಸ್ತಕವನ್ನ ಜಿಯೋಗ್ರಫಿ ಆಫ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಮಸ್ಜಿದ್ ಹುಸೇನ್ ಅವರ ಪುಸ್ತಕ ಮತ್ತೆ ಈ ಒಂದು ಮ್ಯಾಪ್ ಗೋಸ್ಕರ ಸೊ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಆ ಒಂದು ಮ್ಯಾಪ್ ಅನ್ನ ನೀವು ಕನ್ಸಿಡರ್ ಮಾಡಲೇಬೇಕು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಸೊ ಬೆಸ್ಟ್ ಬುಕ್ ಅಂದ್ರೆ ಅದು ಲಕ್ಷ್ಮೀಕಾಂತ ಅವರ ಇವಾಗ ರೀಸೆಂಟ್ ಆಗಿ ಇದಾಗಿರುವಂತಹ ಸಿಕ್ಸ್ ಎಡಿಷನ್ ಅನ್ನ ತಗೊಳ್ಳಿ ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್ ಅಂಡ್ ಇಂಟ್ರೊಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ಡಿ ಬಸು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ಪಿ ಎಂ ಬಕ್ಷಿ ಓಲ್ಡ್ ಎನ್ ಸಿ ಆರ್ ಟಿ ಬುಕ್ಸ್ ಫಾರ್ ಇಂಡಿಯನ್ ಪಾಲಿಟಿ ಇದನ್ನ ನೀವು ಪ್ರಿಲಿಮ್ಸ್ ಗೆ ರೆಫರ್ ಮಾಡಲೇಬೇಕು ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ಲೆವೆನ್ ಅಂಡ್ ಟ್ವೆಲ್ ಟ್ವೆಲ್ತ್ ಎನ್ ಸಿಆರ್ಟಿ ಇಂಡಿಯನ್ ಎಕನಾಮಿ ಬೈ ರಮೇಶ್ ಸಿಂಗ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಪಾಲಿಸೀಸ್ ಇನ್ ಇಂಡಿಯಾ ಜೇನ್ ಅಂಡ್ ಆರಿ ಇಂಡಿಯನ್ ಎಕನಾಮಿ ಬೈ ಮಿಶ್ರಾ ಅಂಡ್ ಪುರಿ ಕರೆಂಟ್ ಎಕನಾಮಿಕ್ ಸರ್ವೇ ಅನ್ನ ನೀವು ಕನ್ಸಿಡರ್ ಮಾಡ್ಲೇಬೇಕು ಯಾಕಂದ್ರೆ ಅದ್ರಿಂದ ಬಹಳಷ್ಟು ಗಳು ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರ್ ದ ಹಿಂದೂ ಎಕನಾಮಿಕ್ ಟೈಮ್ಸ್ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನ ನೀವು ಇದ್ಮಾಡ್ಬಹುದು ಇಸ್ರೋ ವೆಬ್ಸೈಟ್ ಅನ್ನ ಮತ್ತೆ ಅದರ ಈ ಒಂದು ಬೇರೆ ಆನ್ಲೈನ್ ಸೋರ್ಸಸ್ ಗಳು ಇರುತ್ತಲ್ಲ ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಎನ್ವೈರ್ಮೆಂಟ್ ಮತ್ತೆ ಎಕಾಲಜಿಗೆ ಸಂಬಂಧಪಟ್ಟಂತೆ ನಿಯೋ ಸ್ಟಡಿ ಮಟೀರಿಯಲ್ಸ್ ಫಾರ್ ಎನ್ವೈರ್ಮೆಂಟಲ್ ಸ್ಟಡೀಸ್ ನ್ಯೂಸ್ ಪೇಪರ್ ಮತ್ತೆ ಆನ್ಲೈನ್ ಸ್ಟಡಿ ಮಟೀರಿಯಲ್ಸ್ ಅನ್ನ ನೀವು ಯೂಸ್ ಮಾಡಬಹುದು ಮತ್ತೆ ಶಂಕರ್ ಐಎಸ್ ಅವರ ಎನ್ವಿರಮೆಂಟಲ್ ಬುಕ್ ಅನ್ನ ಬೇಕಾದ್ರೆ ನೀವು ಕನ್ಸಿಡರ್ ಮಾಡಬಹುದು ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಟ್ವೆಲ್ತ್ ಎನ್ಸಿಆರ್ ಟಿ ಇದೆಲ್ಲ ಕಂಟೆಂಪ್ರರಿ ವರ್ಲ್ಡ್ ಪಾಲಿಟಿಕ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ನೀವು ಓದ್ಬೇಕಾಗತ್ತೆ ಸಿಸ್ಯಾಟ್ ಗೆ ಸಂಬಂಧಪಟ್ಟಂತೆ ಟಾಟಾ ಮ್ಯಾಗ್ರಿಲ್ ಸಿ ಸ್ಯಾಟ್ ಮ್ಯಾನುವಲ್ ಆಗಿರ್ಬಹುದು ಮತ್ತೆ ಅರಿಹಂತ್ ಅವರ ಪುಸ್ತಕ ತುಂಬಾನೇ ಚೆನ್ನಾಗಾಗಿದೆ ಈ ಒಂದು ಸಿ ಸ್ಯಾಟ್ ಎಕ್ಸಾಮ್ ಗೆ ಸಂಬಂಧ ಅದೇ ರೀತಿಯಾಗಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್ ಗೋಸ್ಕರ ಆರ್ ಎಸ್ ಅಗರ್ವಾಲ್ ಅವರ ಪುಸ್ತಕ ತುಂಬಾನೇ ಚೆನ್ನಾಗ್ ಇಷ್ಟು ಇದಿಷ್ಟು ಇದೆ ನೋಡಿ ಈ ಒಂದು ನಿಮ್ಮ ಐ ಎಸ್ ಎಕ್ಸಾಮ್ ಗೆ ಸಂಬಂಧ ಸಂಪೂರ್ಣವಾದ ಮಾಹಿತಿಯನ್ನ ನನ್ ಕಡೆಯಿಂದ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಟ್ಟಿದ್ದೀನಿ ಒಂದ್ ವೇಳೆ ನಿಮ್ಗೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾನು ಕಮೆಂಟ್ಗೆ ನೋಡ್ಕೊಂಡು ನಿಮ್ಗೆ ಆನ್ಸರ್ ಅನ್ನ ಕೂಡ ನಾನು ರಿಪ್ಲೈ ಅನ್ನ ಕೂಡ ಮಾಡ್ತೀನಿ ಇನ್ನೊಂದೇನಂದ್ರೆ ಈಗಾಗ್ಲೇ ನಾನು ಹೇಳಿರುವ ಹಾಗೆ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅಕಾಡೆಮಿ ಇಲ್ಲಿ ನಾವು ಐ ಎ ಎಸ್ ಕೋರ್ಸ್ ಗಳನ್ನ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಟಾಪ್ ಎಜುಕೇಟರ್ ಗಳ ಕಡೆಯಿಂದ ನಿಮಗೆ ಐ ಎ ಎಸ್ ಕೋರ್ಸ್ ಗಳು ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು ಮತ್ತೆ ಆ ಟೆಸ್ಟ್ ಸೀರೀಸ್ ಗಳು ಎಲ್ಲಾ ಲಭ್ಯ ಆಗತ್ತೆ ಈ ಒಂದು ಐ ಎ ಎಸ್ ಕೋರ್ಸ್ ನಲ್ಲಿ ನಾನು ಟೀಚ್ ಮಾಡ್ತಾ ಇರೋದು ಕೆಪಿ ಎಸ್ ಸಿ ಕೆಟಗರಿಯಲ್ಲಿ ಸೊ ಒಂದ್ ವೇಳೆ ನೀವು ಕೆಪಿಎಸ್ ಸಿ ಕೆಟಗರಿಯಲ್ಲಿ ನೀವು ಯಾವುದೇ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ನನ್ನ ಒಂದು ರೆಫರಲ್ ಕೋಡ್ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಸೊ ಕೆ ಪಿ ಎಸ್ ಸಿ ಕೆಟಗರಿಗೆ ನೀವು ಜಾಯಿನ್ ಆಗ್ಬೇಕಂದ್ರೆ ಸೊ ಇಲ್ಲಿ ಲಿಂಕ್ ಇದೆ ಅಲ್ಲ ಅನ್ಅಕಾಡೆಮಿ ಡಾಟ್ ಕಾಮ್ ಪ್ಲಸ್ ಜಿಒಎಲ್ ಆ ಒಂದು ಲಿಂಕ್ ಅನ್ನ ಗೂಗಲ್ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ಸೊ ಕರ್ನಾಟಕ ಪಿ ಎಸ್ ಸಿ ಅಂತ ಬರುತ್ತೆ ಇಲ್ಲಿ ಯಾವ ರೀತಿಯಾಗಿ ಕರ್ನಾಟಕ ಪಿ ಎಸ್ ಸಿ ಅಂತ ಬರುತ್ತಲ್ಲ ಈ ಒಂದು ಆರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಬೇರೆ ಬೇರೆ ಎಲ್ಲಾ ಕೆಟಗರಿಗಳು ಬರುತ್ತೆ ಸೊ ಯು ಪಿ ಎಸ್ ಸಿ ಆಗಿರ್ಬೋದು ನೆಟ್ ಎಕ್ಸಾಮ್ ಆಗಿರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಸ್ಟೇಟ್ ಎಕ್ಸಾಮ್ ಗಳು ಆಗಿರ್ಬೋದು ಟಿ ಇ ಟಿ ಆಗಿರ್ಬಹುದು ಎಲ್ಲಾ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಯಾಟಗರಿಗಳು ಮತ್ತೆ ಟಾಪ್ ಎಜುಕೇಟರ್ ಗಳನ್ನ ಒಳಗೊಂಡಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀವು ನೋಡ್ಬಹುದಾಗಿದೆ ಸೊ ಕರ್ನಾಟಕ ಪಿ ಎಸ್ ಸಿ ಗೆ ಸಂಬಂಧಪಟ್ಟಂತೆ ನಾವು ಇಪ್ಪತ್ತಾರು ಟಾಪ್ ಎಜುಕೇಟರ್ ಗಳು ಇಲ್ಲಿ ಕ್ಲಾಸಸ್ ಗಳನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಮತ್ತೆ ಟ್ವೆಲ್ ಮಂತ್ ಆಫರ್ ಇದೆ ಆಮೇಲೆ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಬರುತ್ತಲ್ಲ ಅದ್ರಲ್ಲಿ ಪ್ರಿಯಾಂಕಾ ಲೈವ್ ಅಂತ ನೀವು ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ನಿಮ್ಮ ಯಾವುದೇ ಒಂದು ಕೋರ್ಸ್ ನಲ್ಲಿ ಸೊ ಇ ಐ ವ್ಯವಸ್ಥೆ ಕೂಡ ಇದೆ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ಇ ಎಂ ಐ ವ್ಯವಸ್ಥೆಯನ್ನ ನೀವು ಪಡ್ಕೋಬಹುದು ಇಲ್ಲಾಂದ್ರೆ ಫುಲ್ ಅಮೌಂಟ್ ಅನ್ನ ಪೇ ಮಾಡ್ತೀರಾ ಅಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪೇ ಮಾಡಬಹುದು ಸೊ ಈ ಒಂದು ಆನ್ಲೈನ್ ಕ್ಲಾಸ್ ರೂಮ್ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಅನ್ನ ನೀವು ಜಾಯಿನ್ ಆದ್ರೆ ಯಾವ ರೀತಿಯಾದಂತ ಒಂದು ಫೆಸಿಲಿಟಿ ಸೊ ಪಡ್ಕೊತೀರಾ ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಗ್ಲಿಷ್ ಆಗಿರ್ಬಹುದು ಹಿಂದಿ ಆಗಿರ್ಬಹುದು ಕನ್ನಡ ಆಗಿರ್ಬಹುದು ಎಲ್ಲಾ ಲ್ಯಾಂಗ್ವೇಜ್ ಬೇರೆ ಬೇರೆ ಕೆಟಗರಿಗಳಿಗೆ ಸಂಬಂಧಪಟ್ಟಂತೆ ಮನೆಯಿಂದಲೇ ನಿಮ್ಮ ಫೋನ್ ನಿಂದ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪ್ರೇಷನ್ ಅನ್ನ ಮಾಡಬಹುದು ಸೊ ಇಲ್ಲಿ ಕೆಪಿಎಸ್ ಸಿ ಕೆಟಗರಿಯಲ್ಲಿ ಒಂದು ವರ್ಷಕ್ಕೆ ನೀವು ತಗೊಂಡ್ರೆ ಇಪ್ಪತ್ತಾರು ಎಜುಕೇಟರ್ ಗಳ ಕ್ಲಾಸ್ ಕೆ ಎಸ್ ಬ್ಯಾಚ್ ಕೋರ್ಸ್ ಪಿ ಐ ಬ್ಯಾಚ್ ಕೋರ್ಸ್ ಆಮೇಲೆ ಈ ಒಂದು ಟಿ ಬ್ಯಾಚ್ ಕೋರ್ಸ್ ಮತ್ತೆ ಇಪ್ಪತ್ತಾರು ಜನರ ರೆಗ್ಯುಲರ್ ಕೋರ್ಸ್ ಗಳನ್ನ ನೀವು ಒಂದೇ ಅಮೌಂಟ್ ನಲ್ಲಿ ಪಡ್ಕೋಬಹುದು ಒಂದು ದಿನಕ್ಕೆ ಕೇವಲ ಹದಿನೆಂಟು ರೂಪಾಯಿಯನ್ನ ನೀವು ಪೇ ಮಾಡಿದ ಹಾಗೆ ಆಗತ್ತೆ ಸೊ ಮತ್ತೆ ಪ್ರತಿಯೊಂದು ಕೆಟಗರಿಯಲ್ಲಿಯೂ ಕೂಡ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ಕೂಡ ಅಲ್ಲಿ ನೀವು ಸಾಲ್ವ್ ಮಾಡ್ಕೋಬಹುದು ಸೊ ಸ್ಟ್ರಕ್ಚರ್ಡ್ ಅಂಡ್ ತ್ರೀ ಸ್ಪೆಷಲ್ ಗಳು ಕೂಡ ಇರುತ್ತೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇದೆ ಸೊ ಇದೆಷ್ಟು ಈ ಭಾಗದ ಮಾಹಿತಿ ಆಗಿತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಏನಾದ್ರೂ ಮಾಹಿತಿ ಬೇಕು ಅಂದ್ರೂ ಕೂಡ ನೀವೇನ್ ಮಾಡಬಹುದು ನಂಗೆ ಕಮೆಂಟ್ ಮಾಡಬಹುದು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಆನ್ಸರ್ ಮಾಡ್ಲಿಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು ಸೊ ಇಷ್ಟೊತ್ತು ನಮ್ಮೊಂದಿಗೆ ಈ ಎಲ್ಲಾ ಮಾಹಿತಿಗಳನ್ನ ನೀವು ಕೇಳಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಕ್ರಾಕ್ ಇಟ್